ಹಾಯ್ ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಯಲು ಸೀಮೆಯಲ್ಲಿ ನೀವು ಅಡಿಕೆ ಕೃಷಿ ಮಾಡೋ ಮುಂಚೆ ಯಾವೆಲ್ಲ ಅಂಶಗಳನ್ನು ತಿಳ್ಕೊಳ್ಬೇಕು ಅಂತ ನಾನು ಈ ಹಿಂದೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ನೀವೇನಾದರೂ ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿ ಮಾಡ್ತೀರಿ ಅಂದರೆ ಖಂಡಿತವಾಗಿ ಆ ವಿಡಿಯೋ ನೋಡಿ, ಆವಾಗ ಮಾತ್ರ ನೀವು ಅಡಿಕೆ ಕೃಷಿ ಮಾಡಬೇಕಾ ಬೇಡವಾ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಅಡಿಕೆ ಕೃಷಿಯನ್ನು ಮಾಡೋ ಮುಂಚೆ ಯಾವೆಲ್ಲ ಅಂಶಗಳನ್ನು ತಿಳ್ಕೊಂಡಿರಬೇಕು, ಆ ಅಂಶಗಳನ್ನು ತಿಳ್ಕೊಂಡಾದ್ಮೇಲೆ ನೀವು ಅಡಿಕೆ ಕೃಷಿಯನ್ನು ಬಯಲು ಸೀಮೆಯಲ್ಲಿ ಮಾಡಬೇಕು ಅನ್ನೋದು ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ವಿಡಿಯೋನ ಎಂಡ್ ಸ್ಕ್ರೀನ್ ಮತ್ತು ಈ ಕಡೆಯಲ್ಲಿ ಹಾಕ್ತೀನಿ, ಆ ವಿಡಿಯೋ ನೋಡಿ ಅಥವಾ ನನ್ನ ಚಾನಲಲ್ಲಿದೆ ಸರ್ಚ್ ಮಾಡಿ ನೀವು ಆ ವಿಡಿಯೋನ ನೋಡಿದ್ಮೇಲೆ ನೀವು ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿ ಮಾಡ್ಬೋದು. ಯಾಕೆ ಈ ಮಾತನ್ನು ಇವತ್ತು ಹೇಳ್ತಿದ್ದೀನಿ ಅಂದರೆ, ಈ ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿ ಮಾಡೋ ಮುಂಚೆ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಅಂಥ ಸಮಸ್ಯೆಗಳಲ್ಲಿ ಒಂದು ನೀರಿನ ಸಮಸ್ಯೆ. ಈ ನೀರಿನ ನಿರ್ವಹಣೆ ಅನ್ನೋದು ಅಡಿಕೆ ಕೃಷಿಯಲ್ಲಿ ತುಂಬ ಮುಖ್ಯ ಆಗುತ್ತೆ. ಈ ನೀರಿನ ಕೊರತೆ ಇದ್ದಾಗ ನಾವು ಅಡಿಕೆ ಕೃಷಿಯನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮಗೆ ಬಯಲು ಪ್ರದೇಶದಲ್ಲಿ ಅಡಿಕೆ ಕೃಷಿ ಮಾಡಬೇಕಂದ್ರೆ ನೀರು ಇರಬೇಕು. ಆವಾಗ ಮಾತ್ರ ನಾವು ಈ ಅಡಿಕೆ ಕೃಷಿಯನ್ನು ಮಾಡೋಕ್ಕೆ ಮುಂದಾಗಬೇಕು. ಈ ಎಲ್ಲ ಏನೇನು ಅಡಿಕೆ ಕೃಷಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಬಯಲು ಸೀಮೆಯಲ್ಲಿ ಒಂದು ಅಡಿಕೆ ಕೃಷಿ ಈಗಾಗಲೇ 1 ವರ್ಷದ ಅಡಿಕೆ ಕೃಷಿ ಇದೆ. ಅಲ್ಲಿ ಕೆಲವೊಂದು ಸಮಸ್ಯೆಗಳು ಈಗ ಅವರು ರೈತರು ಅನುಭವಿಸ್ತಿದ್ದಾರೆ. ರೈತರು ಈಗ ಆ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ. ಅಡಿಕೆ ಕೃಷಿ ಮಾಡೋಕ್ಕೂ ಮುಂಚೆ ಇವುಗಳನ್ನು ನೀವು ಈ ಅಂಶಗಳನ್ನು ತಿಳ್ಕೊಂಡಿದ್ರೆ ಇಂಥ ತೊಂದರೆ ಮುಂದೆ ಬರೋದಿಲ್ಲ, ಮತ್ತು ನಿಮ್ಮ ಅಡಿಕೆ ಕೃಷಿಗೆ ಯಾವುದೇ ತೊಂದರೆ ಇಲ್ಲದಲ್ಲಿ ನೀವು ಸಹ ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿಯನ್ನು ಮಾಡ್ಬೋದಾಗಿರುತ್ತೆ. ಏನಾದರೂ ಸುಮ್ಮನೆ ಯಾರ್ದೋ ಮಾತು ಕೇಳಿ ನೀವು ಅಡಿಕೆ ಕೃಷಿಯನ್ನು ಬಯಲು ಸೀಮೆಯಲ್ಲಿ ತಂದು ಮಾಡಿದರೆ ಅತಿ ಹೆಚ್ಚು ಆದಾಯ ಕೊಡುತ್ತೆ, ಅತಿ ಹೆಚ್ಚು ನಮಗೆ ಆದಾಯ ಬರುತ್ತೆ ಅಂತ ನೀವೇನಾದರೂ ಅಡಿಕೆ ಕೃಷಿಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಲಾಸ್ ಆಗುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಮೊದಲು ನೀವು ಏನು ಮಾಡಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ಅದಾದ ನಂತರ ನೀವು ಈ ಅಡಿಕೆ ಕೃಷಿಯನ್ನು ಮಾಡಬೇಕು ಅನ್ನೋದನ್ನು ನೀವು ಮೊದಲು ಈ ಅಡಿಕೆ ಕೃಷಿ ಮಾಡೋ ಮುಂಚೆ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅನ್ನೋದನ್ನು ತಿಳ್ಕೊಂಡು ಅದಾದ ನಂತರ ನೀವು ಅಡಿಕೆ ಕೃಷಿಯನ್ನು ಬಯಲು ಸೀಮೆಯಲ್ಲಿ ಮಾಡಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅದರಲ್ಲಿ ನೀರಿನ ಸಮಸ್ಯೆ, ಬಯಲು ಸೀಮೆಯಲ್ಲಿ ಯಾಕೆ ನಾವು ನೀರಿನ ನಿರ್ವಹಣೆ ಅನ್ನೋದನ್ನು ನೋಡ್ಕೊಳ್ಬೇಕು ಅನ್ನೋದಕ್ಕೆ ಇವತ್ತೊಂದು ಉದಾಹರಣೆ ಸಮೇತಕ್ಕೆ ನಿಮಗೆ ನಾನು ಒಂದು ತೋಟಕ್ಕೆ ಬಂದಿದ್ದೀನಿ, ಉದಾಹರಣೆ ಸಮೇತಕ್ಕೆ ಕೊಟ್ಟು ನಿಮಗೆ ತಿಳಿಸ್ತೀನಿ ಯಾಕೆ ನಾವು ಬಯಲು ಸೀಮೆಯಲ್ಲಿ ಈ ಅಡಿಕೆ ಕೃಷಿ ಮಾಡೋಕ್ಕೆ ಮುಂಚೆ ಏನೆಲ್ಲ ತಿಳ್ಕೊಂಡಿರಬೇಕು ಅನ್ನೋದನ್ನು ಈಗ ತಿಳಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಿರುವಂಥ ತೋಟ ಇದು ಬಯಲು ಸೀಮೆಯಲ್ಲಿ ಇರುವಂಥದ್ದು, ವಿಜಯನಗರ ಜಿಲ್ಲೆ ಅಗರಬೊಮ್ಮನಹಳ್ಳಿ ತಾಲೂಕು ಹಾಗೆ ಕೊಂಡನಹಳ್ಳಿ ಗ್ರಾಮದಲ್ಲಿ ಈ ಅಡಿಕೆ ತೋಟ ಕಂಡು ಬರುತ್ತೆ. ಇಲ್ಲಿ ಗಿಡಗಳನ್ನು ನಾಟಿ ಮಾಡಿ 1 ವರ್ಷ ಆಯಿತು. 1 ವರ್ಷದ ನಂತರ ನೀರಿನ ಸಮಸ್ಯೆ ಇಲ್ಲಿ ಕಂಡು ಬರುತ್ತದೆ. ನೀರಿನ ಸಮಸ್ಯೆ ಅನ್ನೋದು ನಾವು ಈ ಅಡಿಕೆ ಕೃಷಿ ಅನ್ನೋದು ಕೇವಲ 1 ವರ್ಷ 2 ವರ್ಷದ ಬೆಳೆಯಲ್ಲ, ನಿಮಗೆ 30-40 ವರ್ಷದ ಮಟ್ಟನೂ ಸಹ ನಮಗೆ ಆದಾಯ ಕೊಡುವಂಥ ಕೃಷಿ. ಮತ್ತು ಹಾಗೆ ಇದರ ಇಳುವರಿ ಸ್ಟಾರ್ಟ್ ಆಗೋದು ಸಹ 5-6 ವರ್ಷದ ನಂತರ ನಮಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಾವು ಆದಾಯವನ್ನು ಪಡ್ಕೊಳ್ಬೋದು. ಆದರೆ ಅಲ್ಲಿ ಮಟ್ಟ ನಾವು ಜೋಪಾನವಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ. ಹಾಗೆ 30 ವರ್ಷದ ಮಟ್ಟನೂ ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ನಾವು ಈಗ 1-2 ವರ್ಷ ಬೆಳೆದು ಅದಾದ ನಂತರ ನೀರಿನ ಸಮಸ್ಯೆ ಕಂಡು ಬಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೀರಿನ ಸಮಸ್ಯೆ ಇದ್ದಲ್ಲಿ ನೀವು ಈ ಅಡಿಕೆ ಕೃಷಿಯನ್ನು ಮಾಡೋಕ್ಕೆ ಖಂಡಿತ ಆಗಲ್ಲ, ಸಾಧ್ಯವೇ ಇಲ್ಲ. ಹಾಗಾಗಿ ಫಸ್ಟು ನಿಮ್ಮದು ನೀರು ಸರಿಯಾಗಿ ಇರುತ್ತೆ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ವರ್ಷ ಪೂರ್ತಿ ಸದಾಕಾಲ ನೀರಿರುತ್ತೆ ಅನ್ನೋರಾದರೆ ನೀವು ಈ ಅಡಿಕೆ ಕೃಷಿಯನ್ನು ಮಾಡಬೇಕಾಗುತ್ತೆ. ಇಲ್ಲಾದಲ್ಲಿ ನೀವು ನಿಮ್ಮ ಈ ಅಡಿಕೆ ತೋಟ ಏನಿದೆ ಅದು ನಾಶವಾಗುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಏಕೆಂದರೆ ಇದು ನೀರನ್ನೇ ಅವಲಂಬಿಸಿ ಬೆಳೆಯುವಂತಹ ಬೆಳೆಯಾಗಿರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಹಾಗಾಗಿ ಈ ನೀರಿನ ನಿರ್ವಹಣೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಈ ಅಡಿಕೆ ಕೃಷಿಯಲ್ಲಿ. ನೀವು ಈ ಅಡಿಕೆ ಕೃಷಿ ಮಾಡೋಕ್ಕೂ ಮುಂಚೆ ನಿಮ್ಮದೇ ಸ್ವಂತವಾದ ನೀರಿರಲಿ, ಹಾಗೆ ನಿಮ್ಮ ಯಾರದೋ ಮಾತನ್ನು ಕೇಳದೆ ನೀವು ಸ್ವಂತವಾಗಿ ಈ ಅಡಿಕೆ ಕೃಷಿಯನ್ನು ಮಾಡಬೇಕಾದ್ರೆ ಮಾಡಿ. ಹಾಗೆ ನಿಮ್ಮ ಹೊಲದಲ್ಲಿ ಎಲ್ಲ ಅನುಕೂಲತೆಗಳಿವೆ ಅಂದರೆ ನಮ್ಮದು ನೀರಾಗಿರ್ಬೋದು, ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಹಾಗೆ ಇನ್ನೂ ಗೊಬ್ಬರದ ನಿರ್ವಹಣೆ ಎಲ್ಲ ನಮಗೆ ಅನುಕೂಲ ಇದೆ ಅಂದಾಗ ಮಾತ್ರ ನೀವು ಈ ಅಡಿಕೆ ಕೃಷಿಯಲ್ಲಿ ಕೈ ಹಾಕಿ, ಇಲ್ಲಾಂದರೆ ಈ ಅಡಿಕೆ ಕೃಷಿಯನ್ನು ಮಾಡೋಕ್ಕೆ ನೀವು ಹೋಗಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ತುಂಬ ಮುಖ್ಯ ಆಗುವಂಥದ್ದು ಇವತ್ತು ಈ 1 ವರ್ಷದ ನಂತರ ನಮಗೆ ಇಲ್ಲಿ ಅಡಿಕೆ ಕೃಷಿಯಲ್ಲಿ ಇವರು ರೈತರು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಈಗ ಅವರಿಗೆ ಗೊತ್ತಾಗಿದೆ ಅಷ್ಟಂತೆ. ಈ ನೀರಿಗೆ ಸಂಬಂಧಪಟ್ಟಂತೆ ನಾನು ಇಷ್ಟು ಒತ್ತು ಕೊಟ್ಟು ಹೇಳ್ತಿದ್ದೇನೆ ಅಂದರೆ ಇದಕ್ಕೆ ಒಂದು ಕಾರಣ ಇದೆ. ಅದೇನಪ್ಪ ಅಂದರೆ ಈ ತೋಟ ಏನಿದೆ, ಈ ಅಡಿಕೆ ಕೃಷಿ ತೋಟ, ಇದು 1 ವರ್ಷದವರೆಗೆ ಇಲ್ಲಿ ನಮಗೆ ಯಾವುದೇ ರೀತಿಯ ನೀರಿನ ಸಮಸ್ಯೆ ಕಂಡು ಬಂದಿದ್ದಿಲ್ಲ. ಏಕೆಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು 4 ಎಕರೆ, ಅದು ಆ ಕಡೆಗೆ ಕಬ್ಬಿದೆ, ಆ ಕಡೆ ಕಬ್ಬನ್ನು ಈಗ ಹಾಳು ಮಾಡಿದರೆ, ಈ ಕಡೆಗೆ 2 ಎಕರೆಯಲ್ಲಿ ಈ ಅಡಿಕೆ ಕೃಷಿಯನ್ನು ಮಾಡಿದರೆ, ಏನು ಕಬ್ಬಿದೆಯಲ್ಲ ಅದಕ್ಕೂ ಸಹ ಅವರು ಈ ವರ್ಷದಲ್ಲಿ ಅಡಿಕೆಯನ್ನು ನಾಟಿ ಮಾಡಬೇಕು ಅಂದ್ಕೊಂಡಿದ್ರು. ಈ ಕಡೆ 2 ಎಕರೆಯಲ್ಲಿ ಅವರು ಅಡಿಕೆ ಕೃಷಿಯನ್ನು ನಾಟಿ ಮಾಡಿದ್ದಾರೆ. ಆದರೆ ಈ 1 ವರ್ಷದ ಒಳಗೆ ಯಾವುದೇ ರೀತಿಯ ನೀರಿನ ಸಮಸ್ಯೆ ಕಂಡು ಬಂದಿದ್ದಿಲ್ಲ. ಆದರೆ ಇವತ್ತು ಯಾಕೆ ಇಲ್ಲಿ ನೀರಿನ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತಿದ್ದೇನೆ ಅಂದರೆ, ಈ ಹೊಲಕ್ಕೆ ನೀರು ಬರ್ತಾ ಇದ್ದಿದ್ದು ಇವರ ಅಣ್ಣನ ಬೋರ್ವೆಲ್ನಿಂದ ಬರ್ತಾ ಇತ್ತು. ಅಂದರೆ ಇವರ ಅಣ್ಣ ತಮ್ಮ ಇಬ್ಬರಿದ್ದಾರೆ, ಅವರ ಅಣ್ಣನ ಬೋರ್ವೆಲ್ನಿಂದ ಈ ತೋಟಕ್ಕೆ ನೀರು ಬರ್ತಾ ಇತ್ತು. ಇಲ್ಲಿ ಅವರ ಅಣ್ಣರದು ಬೋರ್ವೆಲ್ ಇದೆ, ಅವರ ಅಣ್ಣರದು ನೀರಿದೆ ಅನ್ನೋ ಗ್ಯಾರಂಟಿಗೆ ಅವರು ಇಲ್ಲಿ ಅಡಿಕೆ ಕೃಷಿಯನ್ನು ಈ ಹೊಲಕ್ಕೆ ನಾಟಿ ಮಾಡಿದರು. 1 ವರ್ಷದವರೆಗೂ ಸಹ ಅಡಿಕೆ ಕೃಷಿಗೆ ಯಾವುದೇ ರೀತಿಯ ನೀರು ಸಮಸ್ಯೆ ಇಲ್ಲದೆ ಅವ್ರ ಬ್ರದರ್ ಬೋರ್ವೆಲ್ನಿಂದ ನೀರು ಬರ್ತಾ ಇತ್ತು. ಹಾಗಾಗಿ ನೀರಿನ ಸಮಸ್ಯೆ ಯಾವುದೂ ಕಂಡು ಬಂದಿದ್ದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಬೋರ್ವೆಲ್ ಹಾಕ್ಸಿಂದು ನಮ್ಮ ಹೊಲದಲ್ಲೇ ನಾವು ಬೋರ್ವೆಲ್ ಹಾಕ್ಸಿಂದು ನೀರನ್ನು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಇಲ್ಲಿ ಅಡಿಕೆ ಕೃಷಿಯನ್ನು
ಮುಂದೆ ಏನು ಯೋಚನೆ ಮಾಡಿದೆ, ತಂದು ಅಡಿಕೆ ಕೃಷಿಯನ್ನು ನಾಟಿ ಮಾಡಿದರು. ಆದರೆ ಇವತ್ತು ಇಲ್ಲಿ ಸಮಸ್ಯೆಯನ್ನು ನೋಡ್ಬೋದಾಗಿರುತ್ತೆ. ನಾವು ಅವರ ಅಣ್ಣರ ಬೋರ್ವೆಲ್ ಏನಿದೆ ಅದು ಬಯಲು ಸೀಮೆಯಲ್ಲಿರೋದ್ರಿಂದ ಅದು ಈ ವರ್ಷ ಮಳೆ ತುಂಬ ಕಡಿಮೆ ಆಗಿರೋದ್ರಿಂದ ಆ ಬೋರ್ವೆಲಲ್ಲೂ ಸಹ ನೀರು ತುಂಬ ಕಡಿಮೆಯಾಗಿದೆ. ಆ ಹೊಲದ ಅವ್ರ ಬ್ರದರ್ಗೆ ನೀರು ಸಾಕಾಗ್ತಾ ಇಲ್ಲ. ಅವ್ರ ಕೃಷಿಗೆ ಅವ್ರದ್ದು ತೋಟ ಇದೆ, ಅವ್ರದ್ದು ಹೊಲ ಇದೆ, ಅವ್ರ ಕೃಷಿಗೆ ನೀರು ಸಾಕಾಗ್ತಿಲ್ಲ. ಹಾಗಾಗಿ ಈಗ ಈ ಹೊಲಕ್ಕೂ ಅಡಿಕೆ ಕೃಷಿಗೂ ನೀರು ಕೊಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೀರಿನ ಸಮಸ್ಯೆ ಇವತ್ತಿನ ದಿನಗಳಲ್ಲಿ ಕಂಡು ಬಂದಿದೆ. ಸ್ವಂತವಾಗಿ ಬೋರ್ ಇದ್ದಿದ್ರೆ ಇದು ಯಾವುದು ಸಮಸ್ಯೆ ಇರ್ತಾ ಇರಲಿಲ್ಲ. ಈಗ ನೋಡಿ ಅವ್ರ ಅಣ್ಣರಿಗೆ ಬೋರ್ವೆಲ್ಲಲ್ಲಿ ತುಂಬ ಮಳೆ ಕಡಿಮೆ ಆಗಿರೋದ್ರಿಂದ ನೀರು ಕಡಿಮೆ ಆಗಿದೆ. ಈಗ ಅವ್ರ ಕೃಷಿಗೆ ನೀರು ಸಾಧ್ಯವಾದಷ್ಟು ಅವರಿಗೆ ಬೇಕಾಗುತ್ತೆ. ಈಗ ಅಡಿಕೆ ಕೃಷಿಗೂ ಕಂಟಿನ್ಯೂ ಆಗಿ ನೀರು ಕೊಡಬೇಕಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಹೊಲದ ಓನರ್ ಏನಿದ್ದಾರೆ ಅವರು ಹೊಸ ಬೋರ್ವೆಲ್ ಹಾಕಿ ನಮ್ದೇ ಸ್ವಂತ ಬೋರ್ವೆಲ್ ಮಾಡ್ಕೊಳ್ಳೋಣ, ಅಕ್ಕಡಿಗೆ ನೆಕ್ಸ್ಟ್ ಕಬ್ಬಿಗೂ ಸಹ 2 ಎಕರೆ ಹಾಕಿದರೆ ನಮ್ಮದೇ ಬೋರ್ ಇರಬೇಕು ಅಂತ ಅಂದ್ಕೊಂಡು 2 ಬೋರು ಹೊಸದಾಗಿ ಈಗ 1 ವಾರದ ಕೆಳಗೆ ಹಾಕ್ಸಿದ್ರು. ಆದರೆ 2 ಬೋರ್ವೆಲ್ಲಲ್ಲೂ ಸಹ ನೀರು ಬಿದ್ದಿಲ್ಲ, 2 ಬೋರ್ವೆಲ್ ಕೂಡ ಫೇಲ್ ಆಗಿದ್ದಾವೆ, ಒಂದನೇ ನೀರು ಸಹ ಬಿದ್ದಿಲ್ಲ. ಈಗ ಒಂದು ಬೋರ್ ಹಾಕ್ಸಿದ್ರು ಸಹ 2 ಬೋರಲ್ಲಿ ನೀರು ಬಿದ್ದಿಲ್ಲ. ಈಗ ಅಡಿಕೆ ಕೃಷಿಗೆ ನೀರು ಬೇಕೇ ಬೇಕು. ಅವ್ರ ಬ್ರದರ್ ಬೋರ್ವೆಲ್ ನೋಡಿದರೆ ಕಡಿಮೆ ಆಗಿದೆ ನೀರು, ಅಕಸ್ಮಾತ್ ನಿಂತೋದ್ರೆ ಏನು ಸಾಧ್ಯವಾದಷ್ಟು ಈಗ ಬರ್ತಾ ಇದೆ ನೀರು. ಹಾಗಾಗಿ ನೀರನ್ನು ಅವರು ಸಾಧ್ಯವಾದಷ್ಟು ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಅವ್ರದ್ದು ಏನಾದರೂ ಬೋರ್ವೆಲ್ ಫುಲ್ ನಿಂತೋದ್ರೆ ಮುಂದಿನ ಗತಿ ಏನು? ಈ ಅಡಿಕೆ ಕೃಷಿ ಅನ್ನೋದು ಇಲ್ಲಿ ಉದ್ಭವ ಆಗಿರುವಂಥ ಪ್ರಶ್ನೆ. ಹಾಗಾಗಿ ಮುಂದಿನ ದಿನಕ್ಕೂ ನಾವು ಈಗ ನಾನು ಆಗಲೇ ಹೇಳಿದ ಹಾಗೆ 30 ವರ್ಷದವರೆಗೂ ನಾವು ನೀರಿನ ನಿರ್ವಹಣೆ ಮಾಡಬೇಕಾಗತ್ತೆ. ನಾವು ಈಗಿನ 1 ವರ್ಷದ 2 ವರ್ಷದ ನೀರಿನ ಮೇಂಟೈನ್ ಮಾಡೋಂಗಿಲ್ಲ. ನಾವು ಬಯಲು ಸೀಮೆಯಲ್ಲಿರೋದ್ರಿಂದ ವರ್ಷದ ಪೂರ್ತಿ ನೀರಿರುವ ಹಾಗೆ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ನೀರು ಇಲ್ಲ ಅಂತ ಅಂದಾಗ ನಮಗೆ ಇಲ್ಲಿ ತುಂಬ ತೊಂದರೆ ಆಗುವಂಥದ್ದು. ಈ ರೀತಿ ನಾವು ಸುಮ್ಮನೆ ಯಾವಾಗ ಬೋರ್ವೆಲ್ ಹಾಕ್ಸೋಣ, ಈಗ ನೀರು ಸದ್ಯಕ್ಕಿದೆಯಲ್ಲ ಅಂತ ನಾವು ಸದ್ಯದ ಸ್ಥಿತಿಯನ್ನು ನೋಡ್ಬೋದು. ಸದ್ಯದ ಸ್ಥಿತಿಯನ್ನು ನೋಡಿದಾಗ ನಮಗೆ ಮುಂದಕ್ಕೆ ಈಗ ಹೇಗೋ ನಡೆಯುತ್ತಲ್ಲ ಅಂತ ನಾವೇನಾದರೂ ಮಾಡಿದರೆ ಮುಂದೆ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ. ಈಗ ನೋಡಿ ನೀರು ಬಿದ್ದಿದ್ರೆ ಅವ್ರಿಗೆ ಯಾವುದೇ ರೀತಿ ಟೆನ್ಷನ್ ಇರ್ತಾ ಇರಲಿಲ್ಲ. ಈಗ 2 ಬೋರು ಫೇಲ್ ಆಗಿರೋದ್ರಿಂದ ಮುಂದಿನ ಸ್ಥಿತಿ ಏನು ಅಂತಂದು ಹೇಳೋಕ್ಕಾಗಲ್ಲ. ಬನ್ನಿ ನಾನೀಗ ತೋರಿಸ್ತೀನಿ, ಅವರು 2 ಬೋರ್ವೆಲ್ ಹಾಕ್ಸಿದ್ದಾರೆ, ಅಲ್ಲಿ 2 ಬೋರ್ವೆಲ್ ಸಹ ಫೇಲ್ ಆಗಿದೆ. ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು, ಇದು ಅಡಿಕೆ ತೋಟ, ಇದು ಕಬ್ಬಿನ ತೋಟ. ಈ ಕಬ್ಬನ್ನು ತೆಗೆದು ಇದಕ್ಕೆ ಅವರು ಈಗ ಅಡಿಕೆಯನ್ನು ನಾಟಿ ಮಾಡಬೇಕಂತಂದೆ 2 ಬೋರು ಹಾಕ್ಸಿದ್ರು. ಆದರೆ 2 ಬೋರು ಫೇಲ್ ಆಗಿರುವಂಥದ್ದನ್ನು ನಾನೀಗ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಈಗ ಇದು 1 ಬೋರು, ಈ 1 ಬೋರು ಸಹ ಫೇಲ್ ಆಗಿದೆ. ಇಲ್ಲಿ 180 ಅಡಿ ಮಟ್ಟ ಹೋದರೂ ಸಹ ಒಂದನೇ ನೀರು ಸಹ ಬಿದ್ದಿಲ್ಲ. ಇಲ್ಲಿ ಇದು ಒಂದು ಫೇಲ್ ಆಗಿರುವಂಥದ್ದು. ಹಾಗೆ ಇನ್ನೊಂದು ಬೋರು ಈ ಅಡಿಕೆಯಿಂದ ಈ ಕಡೆಗೆ ಕಬ್ಬಿನ ಮೂಲೆಯಲ್ಲಿ ಇಲ್ಲೊಂದು ಬೋರ್ ಹಾಕ್ಸಿದ್ದಾರೆ. ಹಾಗೆ ಇನ್ನೊಂದು ಬೋರು ಆ ಕಡೆ ಮೂಲೆಯಲ್ಲಿದೆ, ಅದನ್ನು ತೋರಿಸ್ತೀನಿ ನಿಮಗೆ. ಆ ಬೋರು ಫೇಲ್ ಆಗಿದೆ 200 ಅಡಿ 250 ಅಡಿ ಹೋದ್ರೂ ಸಹ ಇಲ್ಲಿ ನೀರು ಸಿಗ್ತಾ ಇಲ್ಲ. ಈಗ ನೋಡಿ ಅಲ್ಲೊಂದಿದೆ, ಮತ್ತು ಇಲ್ಲೊಂದು ಈ ಮೂಲೆಯಲ್ಲಿ ಒಂದು ಪಾಯಿಂಟ್ ಹಾಕ್ಸಿದ್ದಾರೆ. ಇಲ್ಲಿ ಸಹ ಒಂದನೇ ನೀರು ಬಿದ್ದಿಲ್ಲ, ಇಲ್ಲಿ ಸಹ ಫೇಲ್ ಆಗಿದೆ. ಈ ರೀತಿ ಇಲ್ಲೊಂದು ಬೋರು ಮತ್ತು ಆ ಮೂಲೆಯಲ್ಲಿ ಒಂದು ಬೋರು, ಅಲ್ಲಿ ಬೆಳ್ಳ ಕಾಣ್ತಿದೆ ನೋಡಿ, ಅಲ್ಲಿ ಒಂದು ಬೋರ್ ಹಾಕ್ಸಿದ್ದಾರೆ. 2 ಬೋರುಗಳು ಸಹ ಫೇಲ್ ಆಗಿದೆ, ಒಂದನೇ ನೀರು ಬಿದ್ದಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಈ ಅಡಿಕೆ ಕೃಷಿಗೆ ನೀರಿನ ಸಮಸ್ಯೆ ಕಂಡು ಬರುತ್ತೆ. ಅದಕ್ಕೆ ಹೇಳೋದು ನಾನು, ಅಡಿಕೆ ಕೃಷಿಯನ್ನು ಬಯಲು ಸೀಮೆಯಲ್ಲಿ ಮಾಡೋಕ್ಕೂ ಮುಂಚೆ ನಿಮ್ಮದೇ ಸ್ವಂತವಾದ ನೀರಿರಲಿ. ನಿಮ್ಮದೇ ಯಾರನ್ನು ನಂಬಿಕೊಂಡು ನೀವು ಕೂತ್ಕೊಳ್ಳೋಕ್ಕಾಗಲ್ಲ. ನಿಮ್ಮದೇ ಸ್ವಂತವಾದ ನೀರಿದ್ದಾಗ ಮಾತ್ರ ನೀವು ಈ ಅಡಿಕೆ ಕೃಷಿಯನ್ನು ನೀವು ಮುಂದಿನ ದಿನಗಳಲ್ಲಿ ಬೆಳೆಸ್ಬೋದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಹಾಗಾಗಿ ಸಾಧ್ಯವಾದಷ್ಟು ಅತಿ ಹೆಚ್ಚಾಗಿ ನಮ್ಮ ಬಯಲು ಪ್ರದೇಶದಲ್ಲೂ ಸಹ ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ನಿಮ್ಮದೇ ಸ್ವಂತವಾಗಿ ನೀರಿದ್ದು ಅಥವಾ ನಿಮ್ಮದೇ ಎಲ್ಲ ಅನುಕೂಲಕರ ಇತ್ತಂದರೆ ನೀವು ಅಡಿಕೆ ಕೃಷಿಯನ್ನು ಮಾಡಿ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ನೀವು ಲಾಸ್ ಆಗುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ಬನ್ನಿ.